ಇದು ತಂದೆ ಮಗಳು ದುರಂತ ಅಂತ್ಯ ಕಂಡಂತ ಸ್ಟೋರಿ. ನಿಜವಾಗ್ಲೂ ಕೂಡ ಕರುಣಾಜನಕ ಕಥೆ ಇದು. ಬಾಗಲಕೋಟೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಮಗಳ ರಕ್ಷಣೆಗೆ ಹೋದ ಅಪ್ಪನು ಕೂಡ ಮಗಳೊಂದಿಗೆ ಜಲಸಮಾಧಿಯಾದಂತಹ ಘಟನೆ. ಬೀಳಗಿ ತಾಲೂಕಿನ ಗಲಗಲಿ ಬಳಿ ಇರುವಂತಹ ಕೃಷ್ಣಾ ನದಿಯಲ್ಲಿ ತಂದೆ ಮಗಳು ಇಬ್ರು ಜಲಸಮಾಧಿಯಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮದಲ್ಲಿ ಒಂದು ಕರುಣಾಜನಕ ಕಥೆ ನಡೆದಿದೆ. ಇದು ತಂದೆ ಮಗಳು ದುರಂತ ಅಂತ್ಯ ಕಂಡಂತ ಸ್ಟೋರಿ. ಬಾಗಲಕೋಟೆಯಲ್ಲಿ ಈ ಒಂದು ಕರುಣಾಜನಕ ಕಥೆ ನಡೆದಿದೆ. ಮಗಳ ರಕ್ಷಣೆಗೆ ಹೋದಂತ ಅಪ್ಪ ಕೂಡ ಮಗಳೊಂದಿಗೆ ಜಲಸಮಾಧಿಯಾಗಿದ್ದಾರೆ. ಪುಟ್ಟಿದ್ದು ಕೃಷ್ಣಾ ನದಿಗೆ ಪುಟ್ಟ ಕಂದಮ್ಮ ಬಿದ್ದಿದೆ. ಮಗಳನ್ನ ರಕ್ಷಿಸಲು ಅಪ್ಪ ಕೂಡ ನದಿಗೆ ಹಾರಿದ್ರು, ಆದ್ರೆ ಜಲಸಮಾಧಿ ಆಗಿದ್ದಾರೆ. ಬೈಕ್ನಲ್ಲಿ ಕೃಷ್ಣಾ ನದಿ ಸೇತುವೆ ಮೇಲೆ ಹೋಗ್ತಿದ್ದಾಗ ಈ ಒಂದು ದುರಂತ ಸಂಭವಿಸಿದೆ. ತಂದೆ ದಸ್ತಗೀರ್ ಗೌಂಡಿ ಹಾಗೆ ಮಗಳು ಅನಾಮ ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ನದಿ ಮೇಲಿಂದ ಹಾರಿ ಮಗು ಆ ಒಂದು ನೀರಿಗೆ ಬಿದ್ದಿದೆ. ಇನ್ನು ಮಗಳನ್ನ ರಕ್ಷಿಸಲು ಹೋದಂತ ತಂದೆಯು ಕೂಡ ಜಲಸಮಾಧಿಯಾಗಿದ್ದಾರೆ. ಈಗ ಶೋಧ ಕಾರ್ಯ ನಡೀತಾ ಇದೆ. ನೀವು ಕೂಡ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ತಂದೆ ಮಗಳು 3 ವರ್ಷದ ಮಗಳು. ಇನ್ನು ಕೂಡ ಏನು ಗೊತ್ತಾಗ್ತಾ ಇರೋದಿಲ್ಲ. ಸೇತುವೆ ಮೇಲೆ ಹೋಗ್ತಿರುವಂತ ಸಂದರ್ಭದಲ್ಲಿ ನೀರನ್ನ ಕಂಡು ಏನು ಆ ಮಗು ಆ ನೀರಿಗೆ ಪುಟಿದು ಬಿದ್ದಿದೆ. ತಕ್ಷಣವೇ ತಂದೆ ದಸ್ತಗೀರ್ ಕೂಡ ಆ ನೀರಿಗೆ ಹಾರಿದ್ದಾರೆ. ಮಗಳನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಆದರೆ ತಂದೆ ಮಗಳು ಇಬ್ಬರು ಕೂಡ ಜಲಸಮಾಧಿಯಾಗಿದ್ದಾರೆ. ಇದೀಗ ತಂದೆ ಹಾಗೆ ಮಗಳಿಗಾಗಿ ಶೋಧ ಕಾರ್ಯ ನಡೆದಿದೆ. ಕೂಸ ಬಿತ್ತ